ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರೈತರ ಜಮೀನಿನಲ್ಲಿ ಪಂಪ್ಸೆಟ್ ಕಳ್ಳತನದ ಖದೀಮರನ್ನು ಗ್ರಾಮಸ್ಥರ ಹಿಡಿದು ಧರ್ಮದೇಟು ನೀಡಿರುವ ಘಟನೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕು ಮರಗೂರಿನಲ್ಲಿ ನಡೆದಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೈತರ ಜಮೀನಿನಲ್ಲಿದ್ದ ಪಂಪ್ಸೆಟ್ ಕಳ್ಳತನ ಮಾಡಲು ಬಂದ ಕಳ್ಳರಿಗೆ ಗ್ರಾಮಸ್ಥರು ಧರ್ಮದೇಟು ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮರಗೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಯಾಕಂದ್ರ ಆರಕ್ಕೂ ಹೋಗ್ಯಾರ ನೋಡ್ರಿ, ಆರಕ್ಕ ಈಗ ಹಂಗ ವೆದರ್ ಅಲ್ಲ, ಹಂಗೆ ಆರಕ್ಕೆ ಹೋಗ್ಯಾರ ನೋಡ್ರ. ಈಗ ಹೋಗಿ 3 ವರ್ಷ ಐತ್ರಿ. ಮಹಾರಾಷ್ಟ ರಾಜ್ಯದ ದಕ್ಷಿಣ ಸೋಲಾಪುರ ತಾಲೂಕಿನ ತೆಲಗಾವ್ ಗ್ರಾಮದ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಅಪ್ಪಾಸರಾಮ ಕೋಳಿ ಮತ್ತು ಚಂದ್ರಕಾಂತ ದೇಸಾಯಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ ಕಳ್ಳರು. ಮರಗೂರ ಗ್ರಾಮದ ಶಿವಾನಂದ ಬನ್ನೆ ಮತ್ತು ಅನ್ವರ್ ಪಟೇಲ್ ಎಂಬುವರ ಜಮೀನಿನ ಬಾವಿಯ ಪಂಪ್ಸೆಟ್ ಕಳ್ಳತನ ಮಾಡುತ್ತಿದ್ದಾಗ ಈ ಖದೀಮರು ಸಿಕ್ಕಿಬಿದ್ದಿದ್ದಾರೆ. ಎಲ್ಲಿ ಮೋಟ್ರ್ ಬಿಚ್ಚಿದ್ರಿ? ನನಗೆ ನಾ ಈ ಕಡೆ ಬಂದಿಲ್ರಿ ಅಂದು. ನೀ ಯಾವ್ರು? ನಿಂದು ತೆಲಗಾವ್ ಬಂದಿರಿ. ನೀನ್ ತೆಲಗಾವ್? ನಿನ್ನ ಹೆಸರೇನು? ಅಪ್ಪಶಿ ಕೋಳಿ. ಅಪ್ಪಶಿ ಕೋಳಿ. ನಿನ್ನ ಹೆಸರೇನು? ಕಾಂತು ದೇಸಾಯಿ. ಕಾಂತು ದೇಸಾಯಿ. ಮತ್ತೆ ಎಲ್ಲಿ ಮೋಟ್ರ್ ಬಿಚ್ಚ ಹೇಳಿದ್ರು? ನೀ ಮೋಟ್ರ್ ಬಿಚ್ಚ ಹೇಳಿಲ್ಲ ಅವ್ರಿಗೆ? ಒಂದು ಮೋಟ್ರ್ ಬಿಚ್ಚ ಹೇಳ್ತಾರಲ್ಲ, ಅವ್ರಿಗೆ ಹೇಳ್ತಾರಲ್ಲ. ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ ಕಳ್ಳರಿಗೆ ಥಳಿಸಿ ಜಳಕಿ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಈ ಖದೀಮರನ್ನು ಒಪ್ಪಿಸಿದ್ದಾರೆ.